ಹಲೋ, ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಸಿದ್ದು ಮತ್ತೆ ಯಡಿಯೂರಪ್ಪನವರು ಯಾವಾಗ್ಲೂ ಜಗಳ ಆಡೋದ್ರಲ್ಲೇ ಕಾಲ ಕಳೀತಾ ಇರ್ತಾರೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಒಬ್ರ ಮೇಲೊಬ್ರು ಆರೋಪ ಹೊರಿಸ್ಕೊಂಡು ನಿನ್ನ ಜೈಲಿ ಕಳಿಸ್ತೀನಿ ಅಂತ ಒಬ್ರು, ನಿಮ್ ಮಾನ ಮರ್ಯಾದೆ ತೆಗಿತೀನಿ ಅಂತ ಇನ್ನೊಬ್ರು, ಹೀಗೆ ಕಾಂಪಿಟೇಷನ್ ಮೇಲೆ ಒಬ್ರನ್ನೊಬ್ರು ಬೈಕೋತಾ ಏನೋ ಒಂದು ಕಾರಣಕ್ಕೆ ಜಗಳ ಆಡ್ತಾ ಕೂತಿರ್ತಾರೆ. ಇನ್ನು ಸಿಎಂ ವಿರುದ್ಧ ಮಾನ ನಷ್ಟ ಮೊಕದ್ದಮೆ ಹೂಡ್ತೀನಿ ಅಂತ BSY ಆವಾಜ್ ಹಾಕಿದ್ದಾರೆ. ನಾನು ನಿರ್ದೋಷಿ ಅಂತ ನ್ಯಾಯಾಲಯ ಘೋಷಿಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನನ್ನನ್ನ ಜೈಲಿಗೆ ಹೋಗಿ ಬಂದವನು ಅಂತ ಹೇಳ್ತಾ ಬಹಿರಂಗವಾಗಿ ಅವಮಾನಿಸ್ತಾ ಇದ್ದು, ಅವರ ವಿರುದ್ಧ ನಾನು ಮಾನ ನಷ್ಟ ಮೊಕದ್ದಮೆ ಹೂಡ್ತೀನಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಎಚ್ಚರಿಸಿದ್ದಾರೆ. ನಂಜನಗೂಡು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಬದನವಾಳು ಗ್ರಾಮದಲ್ಲಿ ಭಾನುವಾರ ಬಿಜೆಪಿ ಅಭ್ಯರ್ಥಿ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಪರ ಪ್ರಚಾರ ನಡೆಸಲು ಏರ್ಪಡಿಸಿದ್ದ ಬಹಿರಂಗ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ನನ್ನ ವಿರುದ್ಧ ಸುಳ್ಳು ಮೊಕದ್ದಮೆಗಳನ್ನ ಹೂಡಲಾಗಿತ್ತು, ಇದರಿಂದಾನೇ ನ್ಯಾಯಾಲಯಗಳು ನಾನು ನಿರ್ದೋಷಿ ಅಂತ ಹೇಳಿವೆ. ಆದ್ರೆ ಸಿದ್ದರಾಮಯ್ಯ ಮತ್ತು ಸಂಸದ ಧ್ರುವನಾರಾಯಣ ಅವರು ಈಗಲೂ ನನ್ನ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅವ್ರಿಗೆ ನಾಚಿಕೆ ಆಗ್ಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡಿದೆ, ಹೆಣ್ಣು ಮಕ್ಕಳು ಸ್ವಾಭಿಮಾನದಿಂದ ಗೌರವದಿಂದ ಬಾಳೋಕೆ ಅಗತ್ಯವಾದ ಸವಲತ್ತುಗಳನ್ನ ನೀಡಿದೆ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಜಾರಿಗೆ ತಂದ ಭಾಗ್ಯಲಕ್ಷ್ಮಿ ಯೋಜನೆಯು ಇಡೀ ದೇಶದಲ್ಲೇ ಮಾದರಿಯ ದಾಖಲೆಯ ಕಾರ್ಯಕ್ರಮವಾಗಿತ್ತು, ಆದ್ರೆ ಈಗಿನ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಆ ಯೋಜನೆಯನ್ನ ನಿರ್ಲಕ್ಷಿಸಿದೆ ಅಂತ ಅವರು ಟೀಕಿಸಿದ್ದಾರೆ. ರೈತರ ಸಾಲ ಮನ್ನಾ ಮಾಡಿ ಅಂದ್ರೆ ಸಿದ್ದರಾಮಯ್ಯ ನರೇಂದ್ರ ಮೋದಿ ಅವರೆಡೆಗೆ ಕೈ ತೋರಿಸ್ತಾರೆ, ಅವರು ಮಾಡಕ್ಕಾಗದೇ ಇದ್ರೆ ಬೇಕಾಗಿಲ್ಲ, ನಾವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಯಡಿಯೂರಪ್ಪ ಅವರು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಯಡಿಯೂರಪ್ಪ ಮತ್ತೆ ಸಿದ್ದರಾಮಯ್ಯ ಅವರ ಗಲಾಟೆ ಒಂಥರ ನೆವರ್ ಎಂಡಿಂಗ್ ಸ್ಟೋರಿ, ಇದು ಯಾವಾಗ್ಲೂ ನಡೀತಾನೆ ಇರುತ್ತೆ. ಆದ್ರೆ ರೈತರ ಸಾಲ ಮನ್ನಾ ವಿಷಯನ ಎಲ್ರು ಎಲೆಕ್ಷನ್ಗೆ ಲಿಂಕ್ ಮಾಡಿಕೊಂಡು ನಾವು ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದ್ ಕಡೆ JDS ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲ ಪೂರ್ತಿ ಮನ್ನಾ ಮಾಡ್ತೀವಿ ಅಂತ ಕುಮಾರಣ್ಣ ಹೇಳ್ತಾರೆ, ಇನ್ನೊಂದ್ ಕಡೆ BSY ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೇ ತರಾನೇ ಸಿದ್ದರಾಮಯ್ಯ ಕೂಡ ಹೇಳಿದಿದ್ದು, ಆದ್ರೆ ಸಿದ್ದರಾಮಯ್ಯ ಅವರು ಕೈಕೊಟ್ರು. ಸೊ ನಿಮ್ಮ ಪ್ರಕಾರ ಯಾರ ಅಧಿಕಾರಕ್ಕೆ ಬರಬೇಕು, ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಜನಗಳಿಗೆ ಒಳ್ಳೇದಾಗತ್ತೆ ಅನ್ನೋದನ್ನ ನೀವು ನಮ್ಗೆ ಮರೀದೇ ತಿಳಿಸಿ. ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವೇನ್ ಮಾಡಬೇಕು, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು, ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ.